ನಾನು ಇದನ್ನು ಕೇಳ್ಪಟ್ಟಿದ್ದೀನಿ, ಈಶಾ ಯೋಗ ಕೇಂದ್ರಕ್ಕೆ ಎಲ್ಲ ಮತಗಳಿಗೆ ಸೇರಿದವರು ಬರ್ತಾರೆ ಅಂತ ಕೇಳಿದ್ದೀನಿ. ಮುಸ್ಲಿಮ್ಸ್ ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ ಅಂತೆಲ್ಲ ಕೇಳಿದ್ದೀನಿ. ಇಲ್ವಲ್ಲ, ಎಲ್ಲ ಮತಗಳವರಿಗೆ ಪ್ರವೇಶ ಕೊಡಲ್ಲ. ಹೌದಾ? ಮನುಷ್ಯರಿಗೆ ಮಾತ್ರ ಪ್ರವೇಶ. ನಾನು ಇದನ್ನ ಕೇಳಿರೋದ್ರಿಂದ ನನ್ನ ಪ್ರಶ್ನೆ ಏನು ಅಂದ್ರೆ, ನಮ್ಮ ಧ್ಯಾನಲಿಂಗ ಮತ್ತು ಲಿಂಗ ಭೈರವಿ ಎಲ್ಲಾನು ನಾವು ಹಿಂದೂ ದೇವರಾಗಿ ಪೂಜಿಸ್ಕೊಂಡು ಬಂದಿದ್ದೀವಿ. ಹಿಂದೂ ದೇವರು ಅಂತ ಅವ್ರಿಗೂ ಗೊತ್ತಿಲ್ಲ. ಇದು ಹಿಂದೂ ಮತಕ್ಕೆ ಸೇರಿದ ಕೇಂದ್ರ ಅಂತ ಅವರು ಬರೋದು ಕಡಿಮೆ ಆಗುತ್ತಾ? ಮುಂದೆ ಹಾಗಾಗಬಹುದು ಅಂತೀರಾ? ಧ್ಯಾನಲಿಂಗ ನೋಡೋದಕ್ಕೆ ತಾನೇ ಎಲ್ಲರೂ ಬರೋದು? ಧ್ಯಾನಲಿಂಗ ನೋಡೋದಕ್ಕೆ ಬೇರೆ ಮತದವರು ಈಗಲೂ ಬರ್ತಾರಾ? ಹೌದೌದು, ಬರೋದಷ್ಟೇ ಅಲ್ಲ, ಬಹಳ ಜನ ಇಲ್ಲೇ ಇರ್ತಾರೆ. ಯಾಕಂದರೆ ಇಲ್ಲಿ ಯಾರೇ ಬಂದರೂ ನಿನ್ನ ಮತ ಯಾವುದು, ಕುಲ ಯಾವುದು, ಜಾತಿ ಯಾವುದು ಅಂತ ಕೇಳೋರು ಯಾರೂ ಇಲ್ಲ. ಮನುಷ್ಯರಾಗಿದ್ದರೆ ಪ್ರವೇಶ ಸಿಗುತ್ತೆ. ಆದರೆ ಅವರಿಗೆ ಬೇರೆ ಮತದ ದೇವರಿಗೆ ತಲೆಬಾಗ್ತಿದ್ದೀವಿ ಅನ್ನೋ ಭಯ ಬರಲ್ವಾ? ಆ ಹಿಂಜರಿಕೆ ಆಗೋಲ್ವಾ? ಈ ಒಂದು ಭಯ ಗೊಂದಲವನ್ನು ಮತಗಳಲ್ಲಿ ಹುಟ್ಟಿಸಿ ಇಟ್ಟಿದ್ದಾರೆ. ಆದರೆ ನಾವು ಮೂಲಭೂತವಾಗಿ ಏನು ನೋಡಬೇಕಂದ್ರೆ, ನೋಡಿ ಅಲ್ಲೊಂದು ತೆಂಗಿನ ಮರ ಇದೆ, ಅದನ್ನು ನೀವು ಕುಡಿದ್ರೂ ಸಿಹಿಯಾಗಿರುತ್ತೆ, ನಾನು ಕುಡಿದ್ರೂ ಸಿಹಿಯಾಗಿರುತ್ತೆ. ಯಾವ ಮತ ಯಾವ ಕುಲ ಆಗಿದ್ದರೂ ಸರಿ, ಕುಡಿದ್ರೆ ಸಿಹಿಯಾಗೇ ಇರುತ್ತೆ, ಅದರ ಸ್ವಭಾವ ಅದೇ. ತೆಂಗಿನ ಮರ ಕೇವಲ ನಮ್ಮ ನಾಡಿನಲ್ಲಿ ಬೆಳೆಯುತ್ತೆ ಅಂದ್ಕೊಳ್ಳಿ, ಬೇರೆಲ್ಲೂ ಬೆಳೆಯಲ್ಲ ಅಂದ್ಕೊಳ್ಳಿ. ಈ ನಾಡಿನಲ್ಲಿ ಬೆಳೆದದ್ರಿಂದ ಇದಕ್ಕೆ ಹಿಂದೂ ಅನ್ನೋಣವಾ? ಇಲ್ಲ, ನಗಬಾರ್ದು, ಅದು ಹಿಂದೂನೇ, ಅದು ಹಿಂದೂ ತಾನೆ. ಅದು ಹೇಗೆ ಅಂತ ಗೊತ್ತಾಗ್ಲಿಲ್ಲ, ನಾನು ನಿಮ್ಮಷ್ಟು ಜ್ಞಾನಿ ಅಲ್ಲ. ಅದು ನಮ್ಮ ನಾಡಲ್ಲಿ ಬೆಳೆದ್ರೆ ಅದು ಹಿಂದೂ ತಾನೆ. ಈ ಪ್ರದೇಶದ ಎಲ್ಲದಕ್ಕೂ ಹಿಂದೂ ಅಂದ್ವಿ, ಯಾಕಂದರೆ ಹಿಂದೂ ಅನ್ನೋದು ಒಂದು ಮತದ ಹೆಸರಲ್ಲ. ಆಮೇಲೆ ಹಾಗೆ ಮಾಡಿದರು. ಆ ಹೆಸರು ಒಂದು ಸಂಸ್ಕೃತಿಯದ್ದು, ಇಂದು ಅನ್ನೋ ನದಿಯ ದಡದಲ್ಲಿ ಬೆಳೆದು ಬಂದ ಸಂಸ್ಕೃತಿಗೆ ಇಂದು ಅಂತಂದರು. ಓಕೆ. ಪರ್ಷಿಯಾದಿಂದ ಬಂದವರಿಗೆ ಇಂದು ಅಂತ ಉಚ್ಚರಿಸಲಿಕ್ಕಾಗಲಿಲ್ಲ, ಅವರು ಅದನ್ನು ಸಿಂಧು ಅಂತ ಕರೆದ್ರು. ಅವರು ಈಗಲೂ ಹಾಗೆ ಇ ಅನ್ನಲ್ಲ, ಸಿ ಅಂತಾರೆ. ಅವರು ಸಿಂಧು ಅಂದರು, ಕಾಲಾಂತರದಲ್ಲಿ ಅದು ಹಿಂದೂ ಆಯಿತು. ಇದೇ ಹಿಂದೂ. ಹಿಂದೂ ಅನ್ನೋದು ಒಂದು ಸಂಸ್ಕೃತಿ. ಈ ನಾಡಿನಲ್ಲಿ ಹುಟ್ಟಿದ್ದೆಲ್ಲ ಇಂದೂನೇ, ಕಾಲಾಂತರದಲ್ಲಿ ಅದು ಹಿಂದೂ ಆಯಿತು, ಹಿಂದೂಸ್ತಾನ್ ಹೋಗಿ ಹಿಂದೂಸ್ತಾನ್ ಆಯಿತು. ಈ ಸಂಸ್ಕೃತಿಯ ಒಂದು ಅನನ್ಯತೆ ಏನಂದರೆ, ಈ ಸಂಸ್ಕೃತಿಯಲ್ಲಿ ಮತ ಅನ್ನೋದಿಲ್ಲ, ವ್ಯವಸ್ಥಿತವಾದ ಮತ ಅನ್ನೋದಿಲ್ಲ. ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದರೆ, ಒಬ್ಬರು ಗಂಡು ದೇವರನ್ನು ಪೂಜಿಸ್ತಾರೆ, ಇನ್ನೊಬ್ಬರು ಹೆಣ್ಣು ದೇವರನ್ನು ಪೂಜಿಸ್ತಾರೆ, ಮತ್ತೊಬ್ಬರು ಪೂಜೆನೇ ಮಾಡದೆ ಕಣ್ಣು ಮುಚ್ಚಿ ಕೂರ್ತಾರೆ, ಮತ್ತೊಬ್ಬರು ಆನೆ ಹಾವು ಮತ್ತೇನನ್ನು ಪೂಜೆ ಮಾಡ್ತಾರೆ. ಹೀಗೇನಕ್ಕಂದರೆ ದೇವರು ಅಂದರೆ ಇದು ಅಂತ ತೀರ್ಪು ಕೊಡಲಿಲ್ಲ ಇಲ್ಲಿ. ಯಾಕಂದರೆ ದೇವರು ಅನ್ನೋದು ನಮ್ಮ ಸೃಷ್ಟಿಗೆ ಮೂಲವಾದುದು ಅಷ್ಟೇ. ಇದಕ್ಕೆ ಮೂಲವಾದ್ದು ಎಲ್ಲಿದೆ? ಎಲ್ಲರೂ ಮೇಲಿದೆ ಅಂತ ಮೇಲೆ ನೋಡ್ತಾರೆ, ಮೇಲೆ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಭೂಮಿಯೇ ದುಂಡಿಗಿದೆ, ನಾವಿಲ್ಲಿದ್ದೀವಿ, ಮೇಲೆ ಯಾವುದು ಕೆಳಗೆ ಯಾವುದು? ವಿಶ್ವದಲ್ಲಿ ಮೇಲೆ ಯಾವುದು ಕೆಳಗೆ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಆದರೂ ಮೇಲೆ ಅಂತ ಹೇಳಿದರು. ಈಗ ನಾವೆಲ್ಲಿ ನೋಡಿದರೂ ಅದು ತಪ್ಪಾದ ದಿಕ್ಕೆ. ನಾವು ಮೇಲೆ ಕೆಳಗೆ ಅನ್ನೋದು ನೋಡೋಕ್ಕಾಗಲ್ಲ, ಹೊರಗೆ ಒಳಗೆ ಇಷ್ಟನ್ನೇ ನಾವು ನೋಡಬಹುದು. ದೇವರು ಅಂದರೆ ಹೀಗೆ ಇರೋದು, ಇಲ್ಲೇ ಇರೋದು ಅಂತ ಹೇಳೋದಕ್ಕೆ ಶುರು ಮಾಡಿದಾಗ ಮತ ಅನ್ನೋದು ಸಮಸ್ಯೆ ಆಯಿತು. ಮೂಲಭೂತವಾಗಿ ಸೃಷ್ಟಿಗೆ ಮೂಲವಾದದ್ದನ್ನು ದೇವರು ಅಂತೀವಿ. ಈಗ ಸೃಷ್ಟಿ ಎಷ್ಟು ದೊಡ್ಡದಾಗಿದೆ ಅಂತಲೇ ಗೊತ್ತಿಲ್ಲ, ಅದರ ಆದಿ ಅಂತ್ಯಗಳೇ ಗೊತ್ತಿಲ್ಲ. ಸೃಷ್ಟಿಯ ಅನುಭವ ನಮಗೆ ಹೇಗಿರೋದು? ಈ ಸೃಷ್ಟಿಯನ್ನು ನೋಡೋದ್ರಿಂದ ಅಷ್ಟೇ. ಈ ಸೃಷ್ಟಿಯ ಮೂಲ ಎಲ್ಲಿದೆ? ಒಳಗೆ ತಾನೆ. ಇದು ಆಗಿರೋದು ಒಳಗಿಂದ ತಾನೆ. ನಮ್ಮೊಳಗೆ ಇರೋ ಸೃಷ್ಟಿಯ ಮೂಲವನ್ನು ಅನುಭವಿಸದೆ ಮೇಲೆ ಕೆಳಗೆ ನೋಡಿ ಏನು ಬಂತು? ಒಳಮುಖರಾಗಿಸೋದಕ್ಕೆ ಅನೇಕ ಸಾಧನಗಳನ್ನು ನಿರ್ಮಿಸಿದರು. ಮನುಷ್ಯನ ಅರಿವು, ಮನಸ್ಥಿತಿ ಯಾವ ಯಾವ ಹಂತದಲ್ಲಿದೆಯೋ ಅದಕ್ಕೆ ಸೂಕ್ತವಾದ ಒಂದು ಸಾಧನ. ಇದನ್ನು ಎಲ್ಲ ಮತಗಳಲ್ಲಿ ಹೇಳ್ತಾರೆ, ಆದರೆ ಅನುಯಾಯಿಗಳಿಗೆ ಅರ್ಥ ಆಗ್ತಿಲ್ಲ. ಎಲ್ಲ ಮತಗಳಲ್ಲೂ ದೇವರು ಎಲ್ಲೆಡೆಯೂ ಇದ್ದಾನೆ ಅಂತಾರೆ.
ದೇವರು ಎಲ್ಲೆಡೆಯಲ್ಲೂ ಇದ್ದಾನೆ ಅಂತ ಹೇಳೋದು ಅಥವಾ ವಿಶ್ವದಲ್ಲಿರೋದು ಒಂದೇ ಶಕ್ತಿ ಅಂತ ಹೇಳೋದು? ಎರಡೂ ಒಂದೇ ತಾನೆ. ಯಾಕೆ ಎಲ್ಲರೂ ಇಲ್ಲಿಗೆ ಬರ್ತಿದ್ದಾರೆ ಅಂದರೆ, ಮತವನ್ನು ಮೀರಿ ಏಕೆ ಬರ್ತಿದ್ದಾರೆ ಅಂದರೆ, ಇಲ್ಲಿ ಏನನ್ನು ಮತವಾಗಿ ಇಟ್ಕೊಂಡಿಲ್ಲ. ಬೆಳವಣಿಗೆಗೆ ಅಗತ್ಯವಾದ ಒಂದು ವಿಜ್ಞಾನವಾಗಿ, ಬೆಳವಣಿಗೆಗೆ ಅಗತ್ಯವಾದ ಒಂದು ತಂತ್ರಜ್ಞಾನವಾಗಿ ಕೊಡ್ತಿದ್ದೀವಿ. ಅದಕ್ಕೆ ಅನೇಕ ಸಾಧನಗಳನ್ನು ಇಟ್ಕೊಂಡಿದ್ದೀವಿ. ಈಗ ಯೋಗ ಮಾಡ್ತೀರಿ, ಹೀಗೆ ಮಾಡಿದರೆ ಅದು ಹಿಂದೂ ಅಂದರೆ ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಹೀಗೆ ಮಾಡಿದರೆ ಹಿಂದೂ ಅಂದರೆ ಏನು ಮಾಡೋದು? ಹೀಗೆ ಮಾಡಿದರೆ ದೇಹದಲ್ಲಿ ಏನಾಗುತ್ತೆ, ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಗಮನಿಸಬೇಕು ತಾನೆ. ಹೊರಗಿನ ಸಾಧನಗಳ ಅಗತ್ಯ ಇಲ್ಲ, ಎಲ್ಲರೂ ಒಳಗಡೆನೇ ಮಾಡ್ಕೋಬಹುದು. ಆದರೆ ಎಲ್ಲರೂ ಆ ಸ್ಥಿತಿಯಲ್ಲಿಲ್ಲ, ಅವರಿಗೆ ಬಾಹ್ಯ ಬೆಂಬಲ ಬೇಕು. ಧ್ಯಾನಲಿಂಗಕ್ಕೆ ಜಾತಿಯ ಸಂಬಂಧ ಇಲ್ಲ, ಧ್ಯಾನಲಿಂಗಕ್ಕೆ ಮತದ ಸಂಬಂಧ ಇಲ್ಲ. ನೀವು ಅದನ್ನು ಬಳಸಿ ಅದನ್ನು ಮೀರಿ ಬೆಳಿಬೇಕು. ಧ್ಯಾನ ನಿಮ್ಮ ಬದುಕಲ್ಲಿ ಬರಬೇಕು ಅನ್ನೋದಕ್ಕಷ್ಟೇ. ಧ್ಯಾನ ಯಾವ ಮತಕ್ಕೂ ಸೇರಿದ್ದಲ್ಲ, ಧ್ಯಾನ ಮನುಷ್ಯನಿಗೆ ಸೇರಿದ್ದು. ಅದಕ್ಕೆ ಹೇಳಿದ್ದು, ಯಾವ ಮತದವರಿಗೂ ಇಲ್ಲಿ ಪ್ರವೇಶ ಇಲ್ಲ, ಮನುಷ್ಯರಾಗಿದ್ದರೆ ಮಾತ್ರ ಪ್ರವೇಶ.